ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ಕೂಡ ನಾನು ನಮ್ಮ ಒಂದು ಪುಟ್ಟ ಟೆರೆಸ್ ಗಾರ್ಡನಿಂಗ್ ಅಪ್ಡೇಟನ್ನೇ ಹಾಕ್ತಾ ಇದ್ದೀನಿ. ಸೊ ಬಾಲ್ಕನಿ ಗಾರ್ಡನ್ ಅಂತಲೇ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಖಂಡಿತ ಗೊತ್ತಿರುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಬೆಸ್ಟ್ ಆಫ್ ವೇಸ್ಟ್ ಅಂತ ಹೇಳಿ ಪಾಟ್ಗಳನ್ನ ಯಾವ ರೀತಿ ಪೇಂಟ್ ಮಾಡಿದೆ ಅಂತೇಳಿ ಕೂಡ ತೋರಿಸ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ, ಖಂಡಿತ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಮೆಂತ್ಯೆ. ಸೊ ಮೊದಲೇ ಸ್ವಲ್ಪ ನಾನು ಮೆಂತ್ಯೆ ತೆಗೆದುಬಿಟ್ಟಿದ್ದೆ, ಬಟ್ ಇನ್ನೊಂಚೂರು ಉಳಿದಿರೋ ಮೆಂತ್ಯನ ಬಂದು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೆಶ್ ಆಗಿದೆ, ತುಂಬ ಗ್ರೀನ್ ಆಗಿದೆ, ಅದಕ್ಕಿಂತ ಹೆಚ್ಚಾಗಿ ಏನಿದೆ ತುಂಬ ಖುಷಿ ಇದೆ ನನಗೆ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು. ಸೊ ತುಂಬಾ ಖುಷಿ ಆಗುತ್ತಲ್ವ, ಈ ಥರ ನಾವೇನೋ ಒಂದು ಬೆಳೆದೀವಿ, ಅದು ಚೆನ್ನಾಗೆ ನಮ್ಮ ಕೈಯಿಂದನೇ ಕೀಳ್ತಿದ್ದೀವಿ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಿದೆ, ಗ್ರೀನಿಶ್ ಆಗಿ. ಸೊ ಇದು ಬಂದು ಫ್ರೆಂಡ್ಸ್ ಬೆಂಡೆಕಾಯಿ ನಾನು ತೋರಿಸಿದ್ದು. ಸೊ ನೋಡಿ, ಇವಾಗ ಬಂದು ಇದರಲ್ಲೇ ದಂಟ್ ಸೊಪ್ಪು ಹಾಕಿದ್ದೆ, ಪುಟ್ಪುಟಾಣಿಗೆ ಇವಾಗ ಚಿಗುರೊಡಿತಿದೆ. ನನ್ನ ಬೀಜಗಳನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಸೊ ಇದು ಬಂದು ಬೆಂಡೆಕಾಯಿ ಗಿಡ, ಈಗ ಚಿಗುರ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ನಾನು ನಾಲ್ಕು ಬೆಂಡೆಕಾಯಿ ಇದು ಹಾಕಿದ್ದೆ, ಮೊಳಕೆ ಬಂದಿದೆ ಎರಡು, ಇನ್ನೆರಡು ಬಂದು ಸ್ವಲ್ಪ ದೊಡ್ಡದಾಗಿದೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಮುಳ್ಳಂಗಿನ ಹಾಕಿ, ಮುಳ್ಳಂಗಿ ಇನ್ನು ಮುಳ್ಳಂಗಿ ಬಂದು ಮೊಳಕೆ ಬರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಇದರಲ್ಲಿ ಬಂದು ನಾನು ಬದನೆಕಾಯಿ ಬೀಜನ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಬದನೆಕಾಯಿ ಕೂಡ ಈಗ ಬರ್ತಾ ಇದೆ. ಹಾಗೆ ಬಂದಿದ್ದು ಕುಕುಂಬರ್, ಸೌತೆಕಾಯಿ. ಸೊ ನಿಜವಾಗ್ಲೂ ಕೂಡ ಖುಷಿ ಆಗ್ತಿದೆ, ಒಂದೊಂದು ಕೂಡ ಗಿಡ ನಾವು ಹಾಕಿದ್ದು ಮೊಳಕೆ ಹೊಡೆದು ಗಿಡ ಬರ್ತಿದೆ ಹೊರಗಡೆ ಅಂದಾಗ. ಇದು ಬಂದು ಪುದೀನ ಸೊಪ್ಪು, ಇದು ಬಂದು ಮಾಮೂಲಿ ಕಡ್ಡಿ, ಮನೇಲಿ ಪುದೀನ ಸೊಪ್ಪು ಏನು ಯೂಸ್ ಮಾಡ್ತೀವಿ ಆ ಕಡ್ಡಿ ನೆಟ್ಟರೆ ಬರುತ್ತೆ, ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಾಗೆ ಬಂದು ಇದು ಚಪ್ಪರದ ಅವರೆಕಾಯಿ ಅಂತ ಏನು ಕರಿತೀರ ಅದು, ಹಾಗೆ ಒಂದು ಟೊಮೆಟೊ ಗಿಡನೂ ಇದೆ ಅದರೊಳಗಡೆ. ಸೊ ತುಂಬಾ ಒಂಥರ ನಿಮಗೆ ಅನ್ನಿಸ್ತಿದೆ ಅಲ್ವಾ, ಎಷ್ಟು ಇದು ಪುಟ್ಪುಟಾಣಿ ಗಿಡಗಳು ನೋಡ್ತಿದ್ರೆ ನಾವು ಹಾಕಬೇಕು ಅಂತ ಖಂಡಿತ ನಿಮಗೂ ಕೂಡ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಕೂಡ ತುಂಬಾ ಹಾಕಿದ್ದೀನಿ, ಟೊಮೆಟೊ ರೇಟು ಕೂಡ ಜಾಸ್ತಿ ಆಗಿದೆ ಅಲ್ವಾ. ಸೊ ಇರಲಿ, ಟೊಮೆಟೊ ರೆಗ್ಯುಲರ್ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ. ಅದರಿಂದ ಇದರಲ್ಲಿ ಬಂದು ಹಸಿಮೆಣಸಿನ್ಕಾಯಿ ಗಿಡ ಬೀಜನ ಹಾಕಿದ್ದೀನಿ. ಹಾಗೆ ಬಂದು ಇದು ಬಂದು ಗೋರಿಕಾಯಿ ಅಂತ ಏನು ಕರಿತೀರ ಅದು. ಸೊ ನೀವು ನೋಡ್ತಿದ್ದೀರಾ, ಒಂದು ಗೋರಿಕಾಯಿ ಗಿಡ ಬಂದಿದೆ, ಬಟ್ ಇನ್ನೊಂದು ಬೀಜ ಹಾಗೆ ಇದೆ, ಮೊಳಕೆ ಹೊಡಿತಾ ಇದೆ ಈಗ. ಇದು ಬಂದು ಟೊಮೆಟೊನೇ. ಸೊ ನೋಡ್ತಿರ್ಬೋದು, ನೋಡಿ ಮೊಳಕೆ ಬರ್ತಾ ಇದೆ ಗೋರಿಕಾಯಿ ಗಿಡ, ಇನ್ನೂ ಅದು ಎಲೆ ಆಗಿಲ್ಲ ಬಟ್ ಒಂದಿದೆ. ಸೊ ಟೋಟಲಾಗಿ ನನ್ನ ಬಾಲ್ಕನಿ ವ್ಯೂ ಬಂದು ಹೀಗಿರುತ್ತೆ, ನಿಮಗೆಲ್ಲರಿಗೂ ಕೂಡ ನೋಡಿದರೆ ಖುಷಿ ಆಗ್ತಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸೊ ಇನ್ನೊಂದು ನಾವು ವೀಡಿಯೋ ಹಾಕೋ ರೀಸನ್ ಬಂದು ನಮಗೆ ಸಬ್ಸ್ಕ್ರೈಬರ್ ಆಗಲಿ, ಅಲ್ಲ ವ್ಯೂಸ್ಗಳು ಹೋಗಲಿ, ಅಲ್ಲ ವಾಚಿಂಗ್ ಟೈಮ್ ಹೋಗಲಿ ಅಂತ ದಯವಿಟ್ಟು ಕೂಡ ನಂದು ಕಾನ್ಸೆಪ್ಟ್ ಅದಲ್ಲ. ಸೊ ಏನು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ದಿನ ಒಂದು ಮೆಮೋರಿ ಏನಂತ ಕರಿತೀವಿ, ನಮ್ಮ ನೆನಪು, ನಮ್ಮ ನೆನಪುಗಳು. ಸೊ ನಾವೇನು ಮಾಡಿದ್ವಿ ಅನ್ನೋದನ್ನು ನಾವು ಇವಾಗ ವೀಡಿಯೋ ಮೂಲಕ ಹಾಕಿಟ್ರೆ ಯಾವತ್ತಾದರೂ ನಾವು ಅದನ್ನು ನೋಡ್ಬೋದು ನಮ್ಮ ಲೈಫ್ ಟೈಮು. ಸೊ ನಮಗೆ ಖುಷಿ ಆಗುತ್ತೆ ನಾವು ಈ ಥರ ಎಲ್ಲ ಮಾಡಿದ್ವಾ ಅಂತ ಹೇಳಿ. ಫಸ್ಟು ನಮ್ಮನ್ನು ನಾವು ಖುಷಿ ಪಡಿಸ್ಕೊಂಡ್ರೆ ಖಂಡಿತ ಕೂಡ ವ್ಯೂ ನೋಡೋರ್ಗೂ ಕೂಡ ತುಂಬಾ ಖುಷಿಯಾಗಿ, ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತ ಅವರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾರೆ ಅಂತಲೇ ಹೇಳ್ತೀನಿ. ಹಾಗೆ ಬಂದಿದ್ದು ಮಲ್ಲಿಗೆ ಮೊಗ್ಗು, ಈಗ ಮಲ್ಲಿಗೆ ಸೀಸನ್ನ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಮೊಗ್ಗು ಹರಳಿದೆ ಅಂತ ಹೇಳಿ. ಆ್ಯಂಡ್ ಇದು ಬಂದು ನನ್ನ ಫ್ರೆಂಡ್ ಪಲ್ಲವಿ ಅಂತ ಹೇಳಿ, ನಮ್ಮ ವ್ಯೂಯರ್ ಕೂಡ ಅವರು. ಸೊ ಅವರ ಮುಂದೆ ಮನೆ ಮುಂದೆ ಇಷ್ಟು ಪುದೀನ ಸೊಪ್ಪು ಅಂತೀರಾ. ಸೊ ನೋಡಿ, ನೀವು ನೋಡ್ತಿದ್ರೇ ಗೊತ್ತಾಗ್ತಿದೆ ಅಷ್ಟು ದೊಡ್ಡದಾಗೆ, ಅಷ್ಟು ಸ್ಪೇಸಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪುದೀನ ಸೊಪ್ಪು. ಜಸ್ಟ್ ಒಂದು ಕಡ್ಡಿ ನೆಟ್ಟಿರೋದವ್ರು ಅಷ್ಟೇ, ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಅವರು ಕೂಡ ಇದನ್ನೇ ಹೇಳಿದ್ರು, ನನ್ನೊಂದು ವೀಡಿಯೋನ ಒಂದು ಇದು ಮಾಡಿ ನಿಮ್ಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನನಗೊಂದು ನೆನಪಿರುತ್ತೆ ನಮ್ಮ ಮನೆ ಹತ್ರ ಈ ರೀತಿ ಪುದೀನ ಸೊಪ್ಪು ಇಟ್ಟಿದೆ ಅಂತ ಹೇಳಿ ಅಂತೇಳಿ ಅವರು ಖುಷಿಯಿಂದನೇ ಕೂಡ ಈ ವೀಡಿಯೋನ ನನಗೆ ಸೆಂಡ್ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಫಸ್ಟು ನೀವು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿದ ಮೇಲೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕೋದನ್ನು ಮರಿಬೇಡಿ. ನಾನು ಇವಾಗಲೂ ಕೂಡ ಹೇಳ್ತೀನಿ, ಫಸ್ಟು ನಮ್ಮ ವೀಡಿಯೋ ನಮ್ಮ ನೆನಪುಗಳಿಗೆ, ನಂತರ ಅದು ಬಂದು ನೋಡೋರ್ಗೂ ಕೂಡ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.